ಈ ದೇಶದಲ್ಲಿ ಮುಸಲ್ಮಾನರು ಮತ್ತು ಕ್ರೈಸ್ತರು ತಮ್ಮ ಪ್ರಾರ್ಥನಾ ಮಂದಿರಗಳನ್ನು ಮತ್ತು ತಮ್ಮ ಮಸೀದಿಗಳ ನಿರ್ವಹಣೆಯನ್ನು ಆಡಳಿತವನ್ನು ತಾವೇ ನಿರ್ವಹಿಸಬಹುದು ಮತ್ತು ತಮ್ಮ ಮೌಲ್ವಿಗಳನ್ನು ತಾವೇ ನೇಮಕಾತಿ ಮಾಡಬಹುದು. ಇದರಲ್ಲಿ ಸರ್ಕಾರ ಮೂಗು ತೂರಿಸುವ ಹಾಗಿಲ್ಲ. ಯಾಕೆ ಅಂತ ಕೇಳಿದರೆ ಅವರಿಗೆ ಧಾರ್ಮಿಕ ಹಕ್ಕನ್ನು ಕೊಡಲಾಗಿದೆ, ಸಂವಿಧಾನದ ಹೆಸರನ್ನು ಹೇಳಲಾಗುತ್ತೆ. ಆದರೆ ಅದೇ ಸುಪ್ರೀಂ ಕೋರ್ಟಿನ ತ್ರಿಸದಸ್ಯ ಪೀಠದ ಮುಂದೆ ಅಶ್ವಿನಿ ಉಪಾಧ್ಯಾಯ ಅನ್ನುವಂಥ ಒಬ್ಬ ವಕೀಲ ಸಾರ್ವಜನಿಕ ಹಿತಾಸಕ್ತಿಯ ಮೊಕದ್ದಮೆ ಹಾಕಿದಾಗ ಇದು ಮೇಂಟೇನೇಬಲ್ ಅಲ್ಲ ಕೇಸು ಅಂತ ಜಡ್ಜ್ ವಾಪಸ್ ಕಳಿಸ್ತಾರೆ. ನಮ್ಮ ಆಸ್ತಿಗಳನ್ನು ನಾವು ನೋಡ್ಕೋತೀವಿ, ನಮ್ಮ ದೇವಸ್ಥಾನಗಳ ಉಸ್ತುವಾರಿ ಜೀರ್ಣೋದ್ಧಾರ ಅರ್ಚಕರ ನೇಮಕಾತಿ ಆಯಾ ದೇವಸ್ಥಾನಕ್ಕೆ ಸೇರಿದ್ದು, ಅದರಲ್ಲಿ ಮೂಗು ತೂರಿಸುವುದು ಬೇಡ ಸರ್ಕಾರ ಅಂದರೆ ಈ ಕೇಸು ಮೇಂಟೇನೇಬಲ್ ಅಲ್ಲ. ಒಂದು ಎರಡನೇದು ಸರ್ಕಾರಕ್ಕೆ ನಾವು ನೀವು ಕಾನೂನು ಮಾಡಿ ಅಂತ ಆಗ್ರಹಿಸಲಿಕ್ಕೆ ಆಗೋದಿಲ್ಲ ಅಂತ ಸುಪ್ರೀಂ ಕೋರ್ಟ್ನ ತ್ರಿಸದಸ್ಯ ಪೀಠ ಹೇಳುತ್ತೆ. ಅಲ್ಲಿಗೆ ಬಹುಸಂಖ್ಯಾತ ಹಿಂದೂಗಳ ಸ್ಥಿತಿ ಹೇಗಿದೆ ಆಲೋಚನೆ ಮಾಡಿ.